ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ಬುಧವಾರ, ಬುಧವಾರನೇ ಮಕ್ಕಳೆಲ್ಲರೂ ಸ್ವಲ್ಪ ಪಲಾವ್ ಕೇಳಿದರು, ಕಡಾಯಿ ಪಲಾವ್ ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ, ರುಚಿ ಮಾತ್ರ ಸೂಪರಾಗಿರುತ್ತೆ, ಮಾಡೋದು ಅಷ್ಟೇ ಈಸಿ. ಎಲ್ಲನೂ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ಅದರಲ್ಲೂ ಕಬ್ಬಿಣದ ಕಡಾಯಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ನವಿಲುಕೋಸು, ಕ್ಯಾರೆಟು, ಬೀನ್ಸು ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸಣ್ಣ ಅಂದರೆ ನೀವು ನೋಡ್ತಾ ಇರ್ಬೋದು, ಅಷ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಲ್ಲ ಬೆಂದು ಹೋಗ್ಬಿಡ್ಬೇಕು, ಆ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲನೂ ನಾನು ಸೋಂಪನ್ನ ಎಣ್ಣೆ ಕಾದ್ಮೇಲೆ ಸೋಂಪು ಹಾಕ್ತೆ. ಸೋಂಪು ಹಾಕಿದ್ಮೇಲೆ ಎರಡು ಈರುಳ್ಳಿನ ಹಾಕಿ ಹುರ್ಕೊಂಡು ಅದಾದಮೇಲೆ ಸಣ್ಣಗಚ್ಚಿರೋ ತರಕಾರಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಸೇರಿಸಿದೆ, ಒಂದೇ ಒಂದು ಹಿಡಿಯ ಹಸಿ ಬಟಾಣಿ ಇತ್ತು, ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದರಿಂದ ನೀರಿನಂಶ ಬೀಳುತ್ತೆ, ತರಕಾರಿನ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ಶುಂಠಿನೂ ಬೆಳ್ಳುಳ್ಳಿನೂ ಜಜ್ಜಿಟ್ಕೊಂಡಿದೆ. ಸ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಅಂತ. ಹಾಗಾಗಿ ಅದನ್ನು ಜಜ್ಜಿಟ್ಕೊಂಡಿದೆ, ಅದು ಒಂದೂವರೆ ಸ್ಪೂನ್ ಅಷ್ಟಿದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಟೊಮೊಟೊ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ಹುರ್ಕೋಬೇಕು ರಸ ಎಲ್ಲ ಬಿಟ್ಟು. ಅದು ಹಿಂಗೋ ತನಕ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಪನ್ನೀರನ್ನು ಹಾಕ್ತಾ ಇದ್ದೀನಿ. ಸುಮಾರು 150 ಗ್ರಾಮಷ್ಟು ಪನ್ನೀರನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ. ಹಾಗೆಯೇ ಅದ್ರ ಜೊತೆಗೆ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಅದ್ರ ಮೇಲಿನ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ. ಒಂದೇ ಒಂದು ಚಿಟಿಕೆ ಗರಂ ಮಸಾಲ ಹಾಕಿದ್ದು ನೀವು ನೋಡ್ಬೋದು, ಒಂದೇ ಒಂದು ಚಿಟಿಕೆ ಗರಂ ಮಸಾಲ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಹುರ್ಕೊಂಡು ಗಮ ಬಿಡೋ ತನಕ, ಅದು ಎಣ್ಣೆ ಬಿಡಬೇಕು ಅದು, ಅಲ್ಲಿ ತನಕ ಹುರ್ಕೊಂಡು. ನಾನು ಸ್ವಲ್ಪ ರಾತ್ರಿ ಅನ್ನ ಉಳಿದಿತ್ತು, ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಲೆ ಮೇಲೇ ಸ್ಟೌವನ್ನು ಆಫ್ ಮಾಡಿಲ್ಲ, ಯಾಕೆ ಅನ್ನನೂ ಬಿಸಿ ಆಗಬೇಕು ಮತ್ತು ಚೆನ್ನಾಗಿರುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ದಮ್ ಕಟ್ಬಿಡ್ತು ಅಂತಂದರೆ ರುಚಿಯಾಗಿರೋ ಕಡಾಯಿ ಪಲಾವ್ ರೆಡಿಯಾಗುತ್ತೆ. ಪನ್ನೀರ್ ಕಡಾಯಿ ಪನ್ನೀರ್ ಪಲಾವ್ ರೆಡಿಯಾಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೀವು ಬೇಕಾದರೆ ಇದಕ್ಕೆ ನಿಮಗೆ ಬೇಕಾಗಿರೋ ತರಕಾರಿಗಳನ್ನ ಸೇರಿಸ್ಬೋದು. ನಾನಿಲ್ಲಿ ಪುದೀನನ ಸೇರಿಸಲಿಲ್ಲ, ಯಾಕೆಂದರೆ ಪುದೀನ ಇರಲಿಲ್ಲ, ಆ ಕಾರಣಕ್ಕೆ ಸೇರಿಸಲಿಲ್ಲ. ಈಗ ಮಗನಿಗೆ ತುಂಬ ಫೇವ್ರೇಟ್ ಆಗಿರೋ ಈ ಬೌಲಲ್ಲಿ ಹಾಕ್ಕೊಡ್ಬೇಕು. ಏನೇ ಊಟ ಮಾಡಿದ್ರೂ ಇದನ್ನೇ ಹುಡುಕ್ತಾನೆ, ಎಲ್ಲಿದ್ರೂ ಹುಡುಕ್ತಾನೆ. ಅದಕ್ಕೆ ಹಾಕ್ಕೊಡ್ತಾ ಇದ್ದೀನಿ, ಮನೆಯವರೆಲ್ಲ ಹಾಕ್ಕೊಂಡು ತಿಂದು ಹೊರಡೋಣ ಅಂತಂದ್ಬಿಟ್ಟು ಎಲ್ಲನೂ ಹಾಕ್ಕೊಡ್ತಾ ಇದ್ದೀನಿ. ಮನೇನ ಒಂದ್ಸಲ ಟ್ರೈ ಮಾಡಿ. ಕಬ್ಬಿಣದ ಕಡಾಯಿ ಇಲ್ಲದೇ ಇದ್ರೆ ಏನಾಯಿತು, ಕುಕ್ಕರ್ ಇರುತ್ತೆ, ಪ್ಯಾನ್ ಇರುತ್ತೆ. ಸ್ವಲ್ಪ ಅಡುಗೆ ಜಾಸ್ತಿ ಮಾಡಿದ್ರೆ ದೊಡ್ಡ ದೊಡ್ಡ ಬಾಣಲೆಗಳಿರಲ್ಲ ಮನೆಯಲ್ಲಿ, ಆವಾಗ ಏನು ಮಾಡ್ತೀರಾ, ಕುಕ್ಕರಲ್ಲೇ ಮಾಡ್ಬೋದು ನೀವು ಆರಾಮಾಗಿ. ಮುಚ್ಚಲ ಒಂದು ಮುಚ್ಚಿ ಬೇಯಿಸಲಿಲ್ಲ ಅಂದರೆ ಸಾಕು, ನೀಟಾಗಿ ತಟ್ಟೆ ಮುಚ್ಕೊಂಡು ಬೇಯಿಸ್ಕೊಂಡು ದಮ್ ಕಟ್ಬಿಡ್ತು ಅಂತಂದರೆ ನೀಟಾಗುತ್ತೆ. ಯಾಕಂದರೆ ಅದು ಬಿಸಿ ಆಗಬೇಕಲ್ಲ, ರಾತ್ರಿ ಉಳಿದಿರೋ ಅನ್ನ ಅಲ್ವಾ ಅದಕ್ಕೆ. ಹಾಗೆ ಈಗ ಎಲ್ಲನೂ ಖಾಲಿ ಮಾಡ್ತಾ ಇದ್ದೀನಿ. ಕಬ್ಬಿಣದ ಕಡಾಯಿನಲ್ಲಿ ಮಾಡಿರೋದ್ರಿಂದ ಇದರಲ್ಲಿ ಮಸಾಲ ಮತ್ತು ಹುಳಿ ಅಂಶ ಇರುತ್ತೆ, ಬೇಗ ತುಕ್ಕು ಬರುತ್ತೆ, ವಿಷ ಆಗುತ್ತೆ ಪದಾರ್ಥಗಳು. ಅದಕ್ಕೆ ಖಾಲಿ ಒಂದು ಬೌಲಿಗೆ ಎಲ್ಲನೂ ಹಾಕಿಡ್ತಾ ಇದ್ದೀನಿ. ಒಂದು ಸ್ಟೀಲ್ದು ಒಂದು ಪಾತ್ರೆಗೆ ಹಾಕಿಟ್ಬಿಟ್ಟು ನೀಟಾಗಿ ಇದನ್ನೆಲ್ಲ ತೊಳ್ಕೊಂಬಿಡ್ತೀನಿ. ನೀಟಾಗಿ ಉಜ್ಜಿ ಎಲ್ಲನೂ ತೊಳ್ಕೊಂಬಿಡುತ್ತು ಅಂತಂದರೆ ಇದ್ರ ಕೆಲಸ ಮುಗೀತು. ಇದನ್ನು ಆಮೇಲೆ ತೊಳೆಯೋಣ, ಇನ್ನು ಸ್ವಲ್ಪ ಹೊತ್ತಲ್ಲಿ ತೊಳೆಯೋಣ ಅಂತ ಏನಾದರೂ ಬಿಡ್ತು ಅಂದರೆ, ನೀಟಾಗಿ ಚೆನ್ನಾಗಿ ಉಜ್ಜಿ ತಿಕ್ಕಿ ಎಲ್ಲನೂ ಕ್ಲೀನಾಗಿ ತೊಳೆದುಬಿಡ್ತು ಅಂತಂದರೆ ಅದು ತುಕ್ಕ ಅಂಶ ಬರೋದಿಲ್ಲ, ನೆಕ್ಸ್ಟ್ ಅಡುಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಏನು ಈಸಿ ಆಗುತ್ತೆ ಅಂತಂದರೆ, ಈ ಥರ ಉಜ್ಜೋದೇನಿಲ್ಲ, ತುಕ್ಕ ಇಕ್ಕೊಂಬಿಡ್ತು ಅಂದರೆ ಒಂದು ಭಯ ಇರುತ್ತೆ, ಎಲ್ಲಿ ನಮ್ಮ ದೇಹಕ್ಕೆ ವಿಷ ಸೇರುತ್ತೋ ಅಂತ. ಈ ಕಬ್ಬಿಣದ ಪದಾರ್ಥಗಳು ಯಾವತ್ತೂ ತುಕ್ಕು ಅನ್ನೋದು ಏನೇನಿರುತ್ತೋ ಅದು ದೇಹದೊಳಗಡೆ ಸೇರಬಾರ್ದು ಅಂತ. ಸಾಮಾನ್ಯ ನೀವು ನೋಡಿರ್ಬೋದು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋದು ಅಥವಾ ಈ ಕಬ್ಬಿಣದ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಕ್ಕಂಥವ್ರು, ಇವರೆಲ್ಲ ಕೆಲಸ ಮಾಡೋರು ವರ್ಷಕ್ಕೊಂದ್ಸಲ ಒಂದು ಇಂಜೆಕ್ಷನ್ ತಗೋತಾರೆ, ಯಾವುದೇ ರೀತಿ ನಮ್ಮ ದೇಹಕ್ಕೆ ವಿಷದ ಅಂಶ ಸೇರಬಾರ್ದು, ಒಂದು ಸಫ್ಟಿಕ್ ಆಗಬಾರ್ದು ಗಾಯ ಆದರೆ, ದೇಹಕ್ಕೆ ಯಾವುದೇ ರೀತಿಯಾದ ಒಂದು ಕೆಮಿಕಲ್ ಸೇರಬಾರ್ದು ಅನ್ನೋ ಕಾರಣಕ್ಕೆ ವರ್ಷಕ್ಕೊಂದ್ಸಲ ಇಂಜೆಕ್ಷನ್ ತಗೋತಾರೆ. ಯಾವ ಕಾರಣ ಅಂತಂದರೆ ತುಕ್ಕು ಅಂಶ ದೇಹದೊಳಗಡೆ ಹೋಗಬಾರ್ದು ಅಂತ. ಇನ್ನು ಕಬ್ಬಿಣದ ಕಡೆಯಲ್ಲಿ ಹೋಗೋದಿಲ್ವ ಅಂತಂದರೆ ಖಂಡಿತ ಹೋಗೋದಿಲ್ಲ. ನಾವು ಬಳಕೆ ಮಾಡೋದ್ರಲ್ಲಿರೋದು, ನಾವು ಬಳಕೆ ಮಾಡೋ ಪ್ರತಿಯೊಂದು ವಸ್ತುವು ಉಪಯೋಗವೂ ಇರುತ್ತೆ, ಅದರಿಂದ ದುರುಪಯೋಗವೂ ಇರುತ್ತೆ. ನಾವು ಬಳಕೆ ಮಾಡಿದ್ರೆ ನಮ್ಮ ಕೈಯಲ್ಲಿದೆ, ಹೌದಲ್ವಾ? ಒಬ್ಬ ಮನುಷ್ಯನ ನಾವು ಸ್ನೇಹಿತನಾಗೂ ಮಾಡ್ಕೋಬೋದು, ಶತ್ರುವಾಗೂ ಮಾಡ್ಕೋಬೋದು, ಮಿತ್ರನಾಗೂ ಮಾಡ್ಕೋಬೋದು ಅಂತೀವಲ್ಲ, ಹಾಗೇ ಒಂದು ವಸ್ತುನ ಬಳಸಬೇಕಾದ್ರೆ ಪ್ರತಿಯೊಂದನ್ನು ತಿಳ್ಕೊಂಡು ಬಳಸಬೇಕು. ಇದರಿಂದ ಎಷ್ಟು ನಿಮಿಷದೊಳಗಡೆ ನಾವು ಇದನ್ನು ಖಾಲಿ ಮಾಡಬೇಕು, ಎಷ್ಟು ನಿಮಿಷ ಇದನ್ನು ಪದಾರ್ಥಗಳನ್ನ ಮಾಡಿರೋ ಅಡುಗೆ ಪದಾರ್ಥನ ಇಡಬೇಕು ಅನ್ನೋದನ್ನೆಲ್ಲ ನೀಟಾಗಿ ತಿಳ್ಕೊಂಬಿಡ್ತು ಅಂದರೆ ಕಬ್ಬಿಣದ ಕಡಾಯಿನ ಅಥವಾ ಪಾತ್ರೆಗಳನ್ನು ಯೂಸ್ ಮಾಡೋದೇನೋ ದೊಡ್ಡ ವಿಚಾರ ಅಲ್ಲ ಬಿಡಿ. ಇನ್ನು ಅಡುಗೆ ಮನೆಯಲ್ಲಿ ಎಷ್ಟು ಸ್ಟವ್ ಎಲ್ಲ ಏನು ಕತೆ ಆಗಿದೆ ನೋಡಿ, ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೋಬೇಕು. ಅದಕ್ಕಿಂತ ಮುಂಚೆ ಕೆಳಗಡೆ ಸ್ವಲ್ಪ ಏನೋ ಅಂಡಿ ತಂದುಬಿಟ್ಟು ನೀಟಾಗಿ ಒರೆಸ್ಕೊಂಡೆ. ಈಗ ಕಡಾಯಿ ಎಲ್ಲ ತೊಳೆದಾಗಿತ್ತಲ್ಲ, ಈಗ ಸ್ಟವ್ ಹಚ್ಚಿ ಒಲೆ ಮೇಲೆ ಇಟ್ಟಿದ್ದೀನಿ.
ಒಲೆ ಮೇಲೆ ಇಟ್ಟಿದ್ಮೇಲೆ ಸ್ವಲ್ಪ ಬಟ್ಟೆ ತಗೊಂಡು ಒರೆಸ್ಕೊಳ್ತಾ ಇದ್ದೀನಿ. ಒರೆಸ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಬಟ್ಟೆ ಇದೆ ಆ ಬಟ್ಟೆನಲ್ಲಿ ನೀಟಾಗಿ ಎಲ್ಲ ಎಣ್ಣೆನೆಲ್ಲ ಸವರಿಡ್ತೀನಿ. ನೆಕ್ಸ್ಟ್ ಅಥವಾ ಸಂಜೆನೆ ಬಳಸ್ಕೊಳ್ತೀನೋ ಇಲ್ಲ ಮಧ್ಯಾಹ್ನ ಬಳಸ್ತೀನೋ ಅಥವಾ ನಾಳೆನೆ ಬಳಸ್ತೀನೋ ಇಲ್ಲ ಒಂದು ವಾರ ಬಿಟ್ಟು ಬಳಕೆ ಮಾಡ್ತೀನೋ ಈ ಕಡಾಯಿನ ಗೊತ್ತಿಲ್ಲ. ನಾನು ಯಾವಾಗ ಬೇಕಾದ್ರೂ ಬಳಕೆ ಮಾಡಲಿ, ಬಟ್ ಅಡುಗೆ ಆದಮೇಲೆ ಈ ಥರ ಎಣ್ಣೆ ಹಚ್ಚಿಟ್ಬಿಟ್ರೆ ನಾವು ಅಡುಗೆ ಮಾಡಬೇಕಾದ್ರೆ ಆ ನೀಟಾಗಿ ಇನ್ನೊಂದ್ಸಲ ಸೋಪಾಗಿ ವಾಶ್ ಮಾಡಿಕೊಂಡು ಇದನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು. ಅಯ್ಯೋ ಯಾರ್ರಿ ಎರಡು ಸತಿ ಮುಸ್ದೆ ವಾಶ್ ಮಾಡಬೇಕು ಅಂತೀರಾ, ಎಣ್ಣೆ ಹಚ್ಬೇಕು ಅಂತೀರಾ, ಯಾರು ಮಾಡ್ತಾರೆ, ಅದ್ರ ಬದಲಿಗೋ ಸಿಲ್ವಾರದೋ ಸ್ಟೀಲ್ದೋ ತೊಗೊಂಡು ಅಥವಾ ನಿಮ್ಮದೇ ಕತೆ ಮಾಡಿರೋದನ್ನು ಅದರಲ್ಲೇ ಇಡ್ಬೋದಾ, ಇದನ್ನು ಬೇರೆ ಸಪ್ರೇಟಾಗಿ ತೆಗೆದಿಟ್ಟು ಒನ್ ಟು ಡಬಲ್ ಕೆಲಸ ಅನ್ನೋದಾದ್ರೆ ಅದು ನಿಮ್ಮಿಷ್ಟ. ಹೆಲ್ತ್ ಬೆನಿಫಿಟ್ ಬೇಕು ಅಂದರೆ ಸ್ವಲ್ಪ ಜಸ್ಟ್ ಒಂದು 5 ನಿಮಿಷ ಟೈಮ್ ಕೊಟ್ಟರೆ ಸಾಕಲ್ವಾ. ಹಾಸ್ಪಿಟ್ಲ್ಗಳಲ್ಲಿ ಗಂಟೆಗಂಟಲೆ ನಾವು ಅಲಿಯೋದು ಬದಲು ಈ ಥರ ಜಸ್ಟ್ ಒಂದು 5 ನಿಮಿಷಕ್ಕೆ ಅನ್ನೋ ಟೈಮ್ ಕೊಟ್ಟರೆ ನಮ್ಮ ಹೆಲ್ತ್ಗೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ, ನಾವು ಇನ್ನೊಬ್ರಿಗೂ ಸಹ ಒಂದು ಮಾದರಿಯಾಗಿರ್ಬೋದು ಅಂತಲೇ ಹೇಳ್ತೀನಿ. ಎಲ್ಲ ಆದಮೇಲೆ ಸ್ಟವ್ನೆಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ತೊಳೆದಾಯಿತು. ಎಲ್ಲ ಆದಮೇಲೆ ಕ್ಲೀನಾಗಿ ಮನೆಯೆಲ್ಲ ಅಡುಗೆ ಮನೆಯೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಎಲ್ಲನೂ ಒರೆಸ್ಕೊಂಡು ಬರಬೇಕು. ಸಾಮಾನ್ಯ ಅಡುಗೆ ಮನೆಯನ್ನು ಎಷ್ಟು ಸತಿ ಕಸ ಗುಡಿಸ್ತೀನೋ ನನಗೆ ಗೊತ್ತಿರಲ್ಲ. ಒಂದು 3 ಸತಿ ದಿನಕ್ಕೆ 3-4 ಸಲ ಕಸ ಗುಡಿಸ್ತಾನೆ ಇರ್ತೀನಿ. ಕಾರಣ ಏನಂದರೆ ಈಗ ಒಂದು ಅನ್ನ ಬಿದ್ದಿರ್ಬೋದು, ಒಂದು ಸಾಂಬಾರು ಬಿದ್ದಿರ್ಬೋದು, ತರಕಾರಿ ಸಿಪ್ಪೆ ತೆಗಿತಿರ್ಬೋದು, ಏನೋ ಕೆಲಸ ಮಾಡ್ತಿದ್ವಿ, ಪ್ರತಿಯೊಬ್ಬರು ನಮ್ಮ ಮನೆಯಿಂದಲೂ ಅದೇ ಕೆಲಸ ಹೆಣ್ಮಕ್ಳು. ಒಂದು ಕಸ ಗುಡಿಸ್ತಿರ್ತೀವಿ, ಆಗ ಇನ್ನೊಂದ್ಸಲ ಕೈ ಹಾಕಿ ಹಿಂಗೆ ಹೇಳ್ಕೊಂಬಿಟ್ರೆ ಆ ಕೆಲಸನೇ ಮುಗಿದೋಗುತ್ತೆ ಅಲ್ವಾ, ಪ್ರತಿಯೊಬ್ಬರು ಮನೆಯಲ್ಲೂ ಹಾಗೆ. ಹಾಗಾಗಿ ಸ್ನೇಹಿತರೆ, ನಿನ್ನೆ ವಿಡಿಯೋದಲ್ಲಿ ನನ್ನ ಫ್ರೆಂಡ್ ನನ್ನ ಫ್ಯಾಮಿಲಿ ಒಳ್ಳೊಳ್ಳೆ ಕಮೆಂಟ್ ಹಾಕಿದೆ, ಥ್ಯಾಂಕ್ ಯು. ನಿಮ್ಮ ಧೈರ್ಯ, ನೀವು ಎಷ್ಟು ಪ್ರೀತಿಯಿಂದ ಹೇಳಿದ್ದೀರಲ್ಲ ಆ ಮಾತು, ಖಂಡಿತ ಇನ್ನು ಯಾವತ್ತೂ ಅದನ್ನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡೋದು, ನಾನು ಯಾವತ್ತೂ ನಾನು ಅದನ್ನ ಬಗ್ಗೆ ಮಾತಾಡೋದಿಲ್ಲ ಯಾಕೆಂದರೆ ಮನಸ್ಸಿಗೆ ಅಷ್ಟು ನೋವಾಯಿತು, ಅದಕ್ಕೆ ಮಾತಾಡಿದೆ. ಮನಸ್ಸಲ್ಲಿ ಆ ನೋವನ್ನು ಇಟ್ಕೊಳ್ಳೋಕ್ಕಾಗದೆ ನಾನು ಮಾತಾಡಿದೆ. ಇನ್ಮೇಲೆ ಆ ಥರ ಮಾತಾಡೋದಿಲ್ಲ. ನಾನು ಮನಸ್ಸು ನೋವು ಮಾಡ್ಕೊಳ್ಳೋದಲ್ದಿನ ನಿಮಗೂ ಮನಸ್ಸು ನೋವು ಕೊಡ್ತೀನಿ ಅಲ್ವಾ. ನಿಮ್ಮ ಮನಸ್ಸಿಗೂ ಎಷ್ಟು ನೋವು ಮಾಡ್ಕೊಂಡಿರ್ತೀರಿ ಅಲ್ವಾ ನನ್ನ ಮಾತು ಕೇಳಿ. ಯಾಕೆಂದರೆ ನಾನು ನಿಮ್ಮಲ್ಲಿ ನಾನೊಬ್ಳು, ನನ್ನಲ್ಲಿ ನೀವೊಬ್ಬರು ಅನ್ನೋದಕ್ಕಿಂತ ನಿನ್ನಲ್ಲಿ ನಾವೊಬ್ಳು ಅಂತನ್ನೋದನ್ನು ನೀವು ಸ್ವೀಕಾರ ಮಾಡಿದ್ದೀರಾ, ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ನನಗೆ ಧೈರ್ಯ ತುಂಬಿರೋರಿಗೆ, ಕಮೆಂಟ್ ಮಾಡಿ ನನ್ನ ಧೈರ್ಯ ಹೇಳಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಏಕೆಂದರೆ ಪ್ರತಿಯೊಂದು ಹೆಣ್ಮಕ್ಕಳು, ಎಲ್ಲ ಹೆಣ್ಮಕ್ಕಳು ಇವತ್ತು ನಾವು ಧೈರ್ಯ ಹೇಳ್ತೀವಲ್ವ, ನಾಳೆ ನಾವೇ ಕೊರಕ್ತಾ ಇರ್ತೀವಿ. ಹೆಣ್ಮಕ್ಳು ಎಷ್ಟು ಸೂಕ್ಷ್ಮ ಅಂದರೆ ಅಷ್ಟೇ ಸೂಕ್ಷ್ಮ ಅವಳು ಎಷ್ಟು ಗಟ್ಟಿ ಅಂತಂದರೆ ಅದಕ್ಕಿಂತ 4 ಪಟ್ಟರಷ್ಟು ಗಟ್ಟಿ ಇರ್ತಾಳೆ. ಹೌದಾ ಅಲ್ವಾ? ಏಕೆಂದರೆ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳೇ ಸ್ಟ್ರಾಂಗು, ಆದರೆ ಹೇಳ್ಕೊಳೋಕ್ಕಾಗಲ್ಲ, ತೋರಿಸ್ಕೊಳೋಕ್ಕಾಗಲ್ಲ. ಇವತ್ತು ಒಂದು ಮನೆಯಲ್ಲಿ ಬದಲಾವಣೆಗಳಾಗಿದೆ, ಒಬ್ಬ ಗಂಡನಲ್ಲಿ ಒಬ್ಬ ಗಂಡಸಲ್ಲಿ ಬದಲಾವಣೆ ಆಗಿದೆ, ಮದುವೆ ಆದಮೇಲೆ ಬದಲಾವಣೆ ಆಗಿದೆ, ಮಗಳು ಬಂದಮೇಲೆ ಹೆಂಡತಿ ಬಂದಮೇಲೆ ಬದಲಾವಣೆ ಆಗಿದೆ ಅನ್ನೋದು ಕಾರಣ ಒಂದು ಹೆಣ್ಣು ಅದು ಮಗಳ ರೂಪದಲ್ಲಾಗಿರ್ಬೋದು, ಹೆಂಡತಿ ರೂಪದಲ್ಲಾಗಿರ್ಬೋದು, ಅಕ್ಕ ತಂಗಿ ರೂಪದಲ್ಲಾಗಿರ್ಬೋದು, ಖಂಡಿತ ಗಂಡನ ಒಂದು ಜೀವನದಲ್ಲಿ ಒಂದು ಬದಲಾವಣೆ ಅನ್ನೋದು ಖಂಡಿತ ಇದ್ದಿರುತ್ತೆ. ಖಂಡಿತ ಇಲ್ಲ ಅಂತ ಯಾರು ಈ ಪ್ರಪಂಚದಲ್ಲಿ ಇಲ್ಲ ಅನ್ನೋರು ಅಂದ್ಬಿಡ್ಲಿ ನೋಡೋಣ. ಅದು ಯಾವ ರೂಪದಲ್ಲಾರಾಗಿರ್ಬೋದು, ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ಅಂತ ಖಂಡಿತ ಕಾಣ್ತಾರೆ ಗಂಡ್ಮಕ್ಕಳು ಅಂತಲೇ ಹೇಳ್ಬೋದು. ಯಾಕೆಂದರೆ ಬದುಕಿನಲ್ಲಿ ಬದಲಾವಣೆ ಇಲ್ಲ ಅಂತಂದರೆ ಯಾರೂ ಬದುಕೋದಕ್ಕಾಗೋದಿಲ್ಲ. ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಸೆಕೆಂಡ್ ಸಹ ನಾವು ಮಾಡೋ ಮಾತಲ್ಲಿ, ಮಾಡೋ ಕೆಲಸದಲ್ಲಿ ನಾವು ಬದಲಾವಣೆಗಳನ್ನು ಕೇಳ್ತಾ ಇರ್ತೀವಿ. ಒಂದೇ ರೀತಿ ತಟ್ಟೆದಲ್ಲಿ ಊಟ ಮಾಡೋಕ್ಕಾಗಲ್ಲ, ಇನ್ನೊಂದು ದಿವಸ ಈ ಬೌಲ್ ತೊಗೊಳ್ಳೋಣ, ತಟ್ಟೆ ತೊಗೊಳ್ಳೋಣ, ಈ ಲೋಟದಲ್ಲಿ ಊಟ ಮಾಡೋಣ, ದುಡ್ಡು ಕೊಟ್ಟು ತೊಗೊಳೋಕ್ಕಾಗಲಿಲ್ಲ ಅಂದ್ರೆ ಮನೆ ಇರೋದ್ರಲ್ಲೇ ಬದಲಾವಣೆಗಳನ್ನು ಕೇಳ್ತೀವಿ. ಒಂದೇ ಥರ ಊಟ ಮಾಡೋಕ್ಕಾಗಲ್ಲ, ಒಂದು ಬಿಳಿಯನ್ನಕ್ಕೆ ಅರಿಶಿನ ಹಾಕಿ ಚಿತ್ರಾನ್ನ, ಹುಣಸೆ ಹುಳಿ ಹಾಕಿ ಹುಳಿಯನ್ನು, ಒಂದು ಬದನೆಕಾಯಿ ಕಟ್ ಮಾಡಿ ವಾಂಗಿ ಬಾತು, ಒಂದು ಸ್ವಲ್ಪ ಮಸಾಲ ಎಲ್ಲ ಹಾಕ್ಬಿಟ್ಟು ಮಸಾಲ ಬಾತು, ಟೊಮೊಟೊ ಬಾತು ಅಥವಾ ತರಕಾರಿ ಪಲಾವು, ಈ ಥರ ನಾವು ಒಂದು ಬಿಳಿಯನ್ನಕ್ಕೆ ಎಷ್ಟು ವೆರೈಟೀಸಾಗಿ ಒಂದು ಬಿಳಿಯನ್ನು ಮಾಡ್ಕೊಂಡು ಊಟ ಮಾಡ್ತೀವೋ ಅದೇ ಥರನೇ ಬದುಕಿನಲ್ಲಿ ಬದಲಾವಣೆ ಅನ್ನೋದು ತುಂಬ ಮುಖ್ಯ. ಆ ಬದಲಾವಣೆ ಇಲ್ಲ ಅಂದರೆ ಅಷ್ಟು ಕಷ್ಟ ಇದೆ ಜೀವನದಲ್ಲಿ, ಹೇಳ್ಕೊಳೋಕ್ಕಾಗದೇ ಇರೋ ಅಷ್ಟು ನೋವುಗಳು ಕಷ್ಟಗಳು ಇರೋವಂಥ ಜೀವನದಲ್ಲಿ ಈ ಬದಲಾವಣೆಗಳೇ ನಮ್ಮ ಬದುಕಿಗೆ ಒಂದು ಏನಂತ ಹೇಳ್ತಾರೆ ಮರುಚೇತನ ಕೊಡೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಅದರಿಂದ ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ, ನಮಗೊಂದು ಹೊಸ ಒಂದು ಶಕ್ತಿ ಬಂದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ನಾನು ಹೇಳಿಕೊಂಡಾಗ ನೀವು ಆ ಮಾಡಿರತಕ್ಕಂಥ ಕಮೆಂಟ್ಗಳಿಗೆ ಸಾವಿರಾರು ನೂರಾರು ಕಮೆಂಟ್ಗಳು ಬೇಡ, ಬಂದಿರೋ ನನ್ನ 4-6 ಕಮೆಂಟ್ಗಳೇ ಸಾಕು ನನಗೆ. ನೀವು ಹೇಳಿರ್ತಕ್ಕಂತಹ ಧೈರ್ಯದ ಮಾತುಗಳು, ನಾನು ಎಲ್ಲೋ ಹೋಗಿ ನಾನು ಏನೋ ಖುಷಿಪಟ್ಟೆ, ಎಲ್ಲೋ ಹೋಗಿ ನನ್ನ ಜೀವನನೇ ಒಂದು ಕಲ್ಪನೆ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಒಂದು ಬದಲಾವಣೆಗಳು ಇರಲಿಲ್ಲ ಅಂದರೆ ನನ್ನ ನಿನ್ನ ಕೊರಕ್ತಾ ಇದೆ, ನನ್ನವರು ಅಂತ ಇದ್ದಾರೆ, ನನಗೆ ಕೇಳೋದಕ್ಕಿದ್ದಾರೆ, ಅಪ್ಪನೇ ಅಲ್ಲ ಅಮ್ಮನೇ ಅಲ್ಲ ಯಾರೋ ಕೊನೆವರೆಗೂ ಇರೋಲ್ಲ. ಯಾರು ನಮಗೆ ಆ ಕ್ಷಣಕ್ಕೆ ನನ್ನ ಜೊತೆನಲ್ಲಿ ಯಾರು ಇರ್ತಾರೋ ಅವರೇ ನನ್ನವರು ಅಂತ ಭಾವಿಸ್ಬೇಕು ಅನ್ನೋದನ್ನು ನಿನ್ನೆ ನೀವು ಹಾಕಿರ್ತಕ್ಕಂಥ ಕಮೆಂಟ್ ಅಡಿ ನಾನು ಖಂಡಿತ ತಿಳ್ಕೊಂಡೆ.
ಏನಂತ ಹೇಳಿ ನಿಮಗೆ, ಏನು ಹೇಳೋದಕ್ಕಾಗಲ್ಲ. ಥ್ಯಾಂಕ್ ಯು ಅನ್ನೋದೊಂದು ಬಿಟ್ಟರೆ ಬೇರೆ ಇನ್ನೇನು ಹೇಳೋಕ್ಕಾಗತ್ತೆ? ಥ್ಯಾಂಕ್ ಯು ಅನ್ನೋದು ಸಣ್ಣ ಮಾತಾದರೂ ಅದೇ ಹೇಳಲೇಬೇಕು. ಆ ಹೇಳದೇ ಇಲ್ಲಾಂದರೆ ಒಂದು ವಿನಯತೆ ಇರೋದಿಲ್ಲ, ನಮ್ರತೆ ಇರೋದಿಲ್ಲ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕೆಲಸ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅಕ್ಕಿ ಇತ್ತು, ಗದ್ದೆ ಅಕ್ಕಿ. ಈ ಅಕ್ಕಿನಲ್ಲಿ ಚೆಂಬೆ ಸೆಣಬು ಅಂತ ಹೇಳ್ತಾರಲ್ಲ, ಸ್ವಲ್ಪ ಮಿಕ್ಸ್ ಆಗಿದೆ. ಕಾರಣ ಏನಂದರೆ ಪತ್ತನ ಅದು ಕ್ಲೀನ್ ಮಾಡಿಲ್ಲ ಅವರು, ಹಾಗೆಯೇ ಡೈರೆಕ್ಟಾಗಿ ಮಿಲ್ಗೆ ಹಾಕ್ಬಿಟ್ಟು ಮಿಲ್ ಮಾಡಿಸ್ಕೊಂಬಂದ್ಬಿಟ್ಟಿದ್ದಾರೆ. ಅದಂಗಾಗಿ ಜರಡಿ ಹಿಡಿತಾ ಇದ್ದೀನಿ, ನುಚ್ಚೇನಾಗಿಲ್ಲ. ಆದ್ರೂ ಜರಡಿ ಹಿಡಿಬೇಕಾದ್ರೆ ಸ್ವಲ್ಪ ಜರಡಿ ಹಿಡಿಬೇಕಾದ್ರೆ ಕೆಳಗಡೆ ಬಿದ್ದೋಗ್ಬಿಡಲಿ ಚೆಂಬೆ ಸೆಣಬು, ಮೇಲುಗಡೆ ಚೆನ್ನಾಗಿರೋ ಹಾಕಿ ನಿಂತ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಸೋಸ್ಕೋಬೋದು. ಇಡೀ ಹಕ್ಕಿನ ಸೋಸ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂತಂದ್ಬಿಟ್ಟು ಚೆನ್ನಾಗಿ ಜರಡಿ ಹಿಡಿದು ಸ್ವಲ್ಪ ಸಣ್ಣ ಸಣ್ಣ ಭತ್ತ ಇರುತ್ತೆ, ಯಾಕೆಂದರೆ ಇದು ಸಣ್ಣ ಅಕ್ಕಿ, ಗೌರಿ ಸಣ್ಣ ಅಂತ ಹೇಳ್ತೀವಲ್ಲ, ಆ ಅಕ್ಕಿ ಇದು. ಹಾಗಾಗಿ ಸಣ್ಣ ಸಣ್ಣ ಭತ್ತ ಇರುತ್ತೆ, ತುಂಬ ಟೈಮ್ ತೊಗೊಳ್ತು. ಸುಮಾರು 2 ಅವರು 3 ಅವರ್ ಟೈಮ್ ತೊಗೊಂಡಿದೆ. ಜಸ್ಟ್ ಒಂದು 10 ಕೆಜಿ ಅಕ್ಕಿ ಸೋಸಲಿಕ್ಕೆ, 10 ಕೆಜಿ ಇಲ್ಲ 7 ಕೆಜಿ ಅಕ್ಕಿ ಕ್ಲೀನ್ ಮಾಡಲಿಕ್ಕೆ ಅಷ್ಟು ಟೈಮ್ ತೊಗೊಂಡಿದೆ. ಅಷ್ಟು ಎಲ್ಲ ಚಂಬೆ ಸಣಬು ಎಲ್ಲ ಇತ್ತು ಅಂತಲೇ ಹೇಳ್ಬೋದು. ಇದೆಲ್ಲ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಬಟ್ಟೆಗಳಿತ್ತು, ಬಟ್ಟೆಗಳನ್ನೆಲ್ಲ ವಾಶ್ ಮಾಡಾಕಿ ಎಲ್ಲ ಹಾಕಿ ನನ್ನ ಕೆಲಸಕ್ಕೆ ನಾನು ಹೊರಡಬೇಕಾಯಿತು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನನ್ನ ಮನಸ್ಸಿನ ಆಳದ ಮಾತುಗಳನ್ನು ಹೇಳ್ಕೊಂಡಿದ್ದಕ್ಕೆ, ನಿಮ್ಮೆಲ್ಲರ ಕಮೆಂಟ್ಗಳಿಗೆ ನನ್ನ ಧನ್ಯವಾದಗಳು ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ, ನಿಮ್ಮ ಕಮೆಂಟ್ಗಳು ಖಂಡಿತ ಆಗಿ, ನಿಮ್ದು ಯಾವುದೇ ಕಮೆಂಟ್ ಆಗಿರಲಿ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಅಂದಾಗೆ ನನಗೆ ಒಬ್ಬರು ಮೊನ್ನೆ ಕಮೆಂಟ್ ಹಾಕಿದರು, ನನ್ನ ಮಗಳು ತುಂಬ ವೀಕಿಗೆ ಇದ್ದಿರಳೆ ಅಂತ. ನಾ ಬಾಲಗ್ರಹದ್ದು ಅಥವಾ ಅಕ್ಕಳಿಕೆ ಅದು ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕಮೆಂಟ್ ಹಾಕಿದರು, ಇವೆರಡು ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀರಾ, ಕಮೆಂಟ್ ಹಾಕಿದರು ವೀಕ್ ಇದ್ದಾಳೆ ಅಂದಾಗ ನನಗೆ ರಿಪ್ಲೈ ಮಾಡಿದೆ. ವೀಕ್ ಪ್ರಶ್ನೆ ಹೋಗಬೇಡಿ, ಮಗು ಆರೋಗ್ಯದಿಂದಿದೆಯಾ ನೋಡ್ಕೊಳ್ಳಿ ಅಂತ. ಬಟ್ 2 ಡೇಸ್ ಬಿಟ್ಟು ಮತ್ತೆ ಕಮೆಂಟ್ ಹಾಕಿದರೆ ಏನಂತ, ನನ್ನ ಮಗಳಿಗೆ 6 ತಿಂಗಳಾಗಿದೆ, ನನ್ನ ಮಗಳು ತುಂಬ ವೆಯ್ಟ್ ಜಾಸ್ತಿ ಇದ್ದಾಳೆ, 7 ಕೆಜಿನೋ ಏನೋ ಇದ್ದಾಳೆ ಅಂತ ಹಾಕಿದ್ದೀರ. ಬಟ್ ನೀವು ಮಾತಾಡಿರೋ ಮಾತಲ್ಲಿ ಎರಡೆರಡು ಇದೆ. ದಯವಿಟ್ಟು ಈ ಕಮೆಂಟ್ ಅನ್ನೋದು ಲಾಗ್ ಅನ್ನೋದು ಕಾಮಿಡಿ ಮಾಡುವಂಥದ್ದು ಅಲ್ಲ, ಅಥವಾ ನೀ ಆಗ್ತಕ್ಕಂಥ ಕಮೆಂಟು ನೋಡುವ ಪರೀಕ್ಷೆ ಮಾಡುವ ಅಂತ ಅನ್ನೋದು ಅಲ್ಲ. ಆಯ್ತಾಯ್ತಾ, ದಯವಿಟ್ಟು ವಿಷಯಗಳನ್ನು ಸತ್ಯ ಇದ್ದರೆ ಮಾತ್ರ ಕಮೆಂಟ್ ಹಾಕಿ, ಯಾಕೆಂದರೆ ಇದು ಮಕ್ಕಳಿಗೆ ಸಂಬಂಧಪಟ್ಟಿದ್ದರಿಂದ ನಾನು ಹೇಳ್ತಾ ಇರೋದು. ಇದನ್ನು ತಮಾಷೆ ಮಾಡೋದಕ್ಕೆ ಆಗಲಿ ಟೈಮ್ ಪಾಸ್ಗೆ ಆಗಲಿ ಖಂಡಿತ ಯೂಸ್ ಮಾಡ್ಕೋಬೇಡಿ. ಮಕ್ಕಳು ಅಂತನ್ನೋದು ದೇವ್ರ ಸಮಾನ, ಆ ಮಕ್ಕಳಿಗೋಸ್ಕರ ಪ್ರತಿಯೊಬ್ಬ ತಂದೆ ತಾಯಿನೂ ತುಂಬ ಕಷ್ಟಪಡ್ತಾರೆ. ನೀವು ಹಾಕ್ತಕ್ಕಂಥ ಕಮೆಂಟನ್ನು ನಾನು ಹೋದಾಗ ನಾನು ಒಂದು ಟೈಮನ್ನು ಇದು ಮಾಡಿಕೊಂಡು ಮಕ್ಕಳಿಗೆ ಫಸ್ಟು ಮಕ್ಕಳ ವಿಚಾರ ಬಂದಾಗ ಯಾವ ಕಮೆಂಟ್ ಹೇಗೆ ಉತ್ತರ ಕೊಡ್ತೀನಿ ಗೊತ್ತಿಲ್ಲ, ಈ ಮಕ್ಕಳ ವಿಚಾರ ಬಂದಾಗ ಖಂಡಿತ ಬೇಗ ಕೊಡ್ತೀನಿ, ಅದನ್ನು ದುರುಪಯೋಗ ಪಡಿಸ್ಕೋಬೇಡಿ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಕೊಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.